ನಮಸ್ಕಾರ ಶಶಾಂಕ್ ಮತ್ತೆ ನಿಮ್ಮ ಮುಂದೆ ಇವತ್ತು ನಾವು ಹಾಸನ ತಾಲೂಕಿನ ರುದ್ರಪಟ್ಟಣ ಅನ್ನೋ ಹಳ್ಳಿಯಲ್ಲಿದ್ದೀವಿ ಇಲ್ಲಿ ಒಂದು ವಿಶಿಷ್ಟವಾದ ದೇವಸ್ಥಾನ ಇದೆ ಆ ದೇವಸ್ಥಾನ ಏನು ಅಂತ ಹೇಳ್ತಾ ಇದ್ದೀರಾ ಅದು ಸಂಗೀತವನ್ನೇ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ವೀಣೆಯ ಆಕಾರದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ನಾನು ಮೊದಲನೇ ಸತಿನೇ ಬರ್ತಾ ಇರೋದು ದೇವಸ್ಥಾನ ಹಾಗಾಗಿ ನನಗೆ ಇದ್ರ ಬಗ್ಗೆ ತುಂಬ ಏನು ಹೆಚ್ಚಿನ ಮಾಹಿತಿ ಇಲ್ಲ ಈಗ ಮಧ್ಯಾಹ್ನ ಆಲ್ಮೋಸ್ಟ್ ಆಲ್ ಈಗ 3:30 ಆಗಿದೆ ದೇವಸ್ಥಾನ ಓಪನ್ ಆಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರಿಗೆ ನೋಡ್ಕೊಂಡು ಬರೋಣ ಹೇಗಿದೆ ದೇವಸ್ಥಾನ ಅಂತೇಳಿ ರುದ್ರಪಟ್ಟಣದ ವೀಣೆ ದೇವಸ್ಥಾನ ಸ್ನೇಹಿತರೆ ಇದು ದೇವಸ್ಥಾನದ ಸಮಿತಿ ಟ್ರಸ್ಟ್ ಇದು ಹಾಗೆ ನೋಡ್ಬೋದು ನೀವಿಲ್ಲಿ ಅಕಸ್ಮಾತ್ ಏನಾದ್ರು ಇಲ್ಲಿ ಹಾಲ್ಟಿಗೆ ಮಾಡ್ತೀನಿ ಅಂತಂದರೆ ನಿಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಉಂಟು ದೇವಸ್ಥಾನದ ಕೇವಲ 100 ಮೀಟರ್ ದೂರದಲ್ಲಿ ಉಂಟದು ನೋಡ್ತಾ ಇದ್ದೀರಲ್ಲ ಕೇವಲ ಒಂದು 100 ಮೀಟರ್ ದೂರದಲ್ಲಿ ಉಂಟು ಅದು ಸತ ಈಗ ಬಾಗಲಾಕಿದೆ ಸೊ ಅಲ್ಲಿನ ಒಂದು ರಾತ್ರಿಗೆ ಎಷ್ಟು ದುಡ್ಡು ತೊಗೊಳ್ತಾರೆ ಅಂತ ನನಗೇನು ಇನ್ಫಾರ್ಮೇಷನ್ ಇಲ್ಲ ಬಟ್ ನಿಮಗೆ ಹಾಸನಕ್ಕೂ ಹತ್ರ ಆಗುತ್ತೆ ಇದು ಮತ್ತು ಕೆ ಆರ್ ನಗರಕ್ಕೂ ಹತ್ರ ಆಗುತ್ತೆ ಹಾಗಾಗಿ ಮತ್ತು ನೋಡೋದಕ್ಕೆ ಇಲ್ಲಿ ಇದೊಂದೇ ದೇವಸ್ಥಾನ ಅಂತ ನಾನು ಅಂದ್ಕೊತಾ ಇದ್ದೀನಿ ನಾವು ಬಿಟ್ಟು ನೀವು ರಾಮನಾಥಪುರಕ್ಕೆ ಸತ ಹೋಗಿ ಇನ್ನೊಂದು ದೇವಸ್ಥಾನ ನೋಡ್ಕೊಂಬರ್ಬೋದು ನೋಡ್ತಾ ಇದ್ದಿಲ್ಲ ದೇವಸ್ಥಾನದ ಹೆಸರು ಶ್ರೀ ಸಪ್ತಸ್ವರ ದೇವತಾ ಧ್ಯಾನ ಮಂದಿರ ರುದ್ರಪಟ್ಟಣ ಬನ್ನಿ ಸ್ನೇಹಿತರು ನೋಡ್ಕೊಂಬರೋಣ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೇ ಆ ದೇವಸ್ಥಾನ ಸಪ್ತಸ್ವರ ಶ್ರೀ ಸಪ್ತಸ್ವರ ದೇವರ ಮಂದಿರ ರುದ್ರಪಟ್ಟಣ ಹಾಸನ ತಾಲೂಕು ಹತ್ರ ಬರುತ್ತೆ ರುದ್ರಪಟ್ಟಣ ಅಂತೇಳಿ ನೀವು ಅರ್ಕಲ್ಗುಡ್ ತಾಲೂಕು ಸಾರಿ ಹಾಸನ ಡಿಸ್ಟಿಕ್ಟು ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಐದರ್ ನೀವು ಹಾಸನಕ್ಕೆ ಬಂದಾದರೂ ಬರ್ಬೋದು ಅಥವಾ ಕೆ ಆರ್ ನಗರದಿಂದ ಸತ ನಿಮಗೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇದೆ ತುಂಬ ಸುಂದರವಾಗಿ ಮಾಡಿದೆ ಒಂದು ವಿಶಿಷ್ಟವಾದ ದೇವಸ್ಥಾನ ಶ್ರೀ ಸಪ್ತಸ್ವರ ದೇವರ ಸನ್ನಿಧಿ ರುದ್ರಪಟ್ಟಣ ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ ಇಲ್ಲಿ ಹೇಗೆ ಮಾಡಿದ್ದಾರೆ ಅಂತೇಳಿ ಬನ್ನಿ ಹತ್ತಿರದಿಂದ ನೋಡ್ಕೊಂಬೋಗಿ ದೇವಸ್ಥಾನವನ್ನು ದೇವಸ್ಥಾನ ಎರಡು ದೇವಸ್ಥಾನ ಬಾಗಲಾಕಿದ್ದಾರೆ ಸುಮ್ಮನೆ ಹತ್ತಿರದಿಂದ ನೋಡ್ಕೊಂಬಂಡು ಹೋಗ್ಬೋದು ಬೇಕರಿಗೆ ನೋಡಿ ಗೋಪುರ ದೇವರ ಗೋಪುರ ದೇವರ ಗೋಪುರದ ಮುಂದೆ ಮುಖ್ಯ ದ್ವಾರವನ್ನು ಸೇಮ್ ವೀಣೆಯ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ಒಂದು ವಿಶಿಷ್ಟವಾಗಿ ಕಾಣ್ತಾ ಉಂಟು ಮತ್ತು ಹಾಗೆಯೇ ನೋಡ್ಬೋದು ನೀವಿಲ್ಲಿ ಪರಿಸರ ಹೇಗಿದೆ ಅಂತೇಳಿ ಸಂಪೂರ್ಣವಾಗಿ ಗಿಡ ಮತ್ತು ಮರಗಳಿಂದ ಆವೃತವಾಗಿದೆ ಸಂಜೆ ಸಮಯದಲ್ಲಿ ಬಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅಷ್ಟು ಗ್ರೀನ್ರಿ ಕಾಣುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಒಂದು ದೇವಸ್ಥಾನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಬನ್ನಿ ಸ್ನೇಹಿತರೆ ಸ್ವಲ್ಪ ಹತ್ತಿರದಿಂದ ಹೋಗಿ ಈ ದೇವಸ್ಥಾನ ನೋಡ್ಕೊಂಬೋಣ ದ್ವಾದಶ ಸ್ವರಸ್ತಂಭ ಮಂಟಪ ರುದ್ರಪಟ್ಟಣ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಮೂರ್ತಿಗಳನ್ನ ಕಲ್ಲಿಂದೆಲ್ಲ ಮೂರ್ತಿಗಳು ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಥರ ಕಾಣ್ತಾ ಉಂಟು ನನಗೆ ಹೌದು ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಮೂರ್ತಿ ಬಟ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಈಗೀಗ ಮೋಸ್ಟ್ಲಿ ಕಡ್ದಂಗೆ ಕಾಣುತ್ತೆ ಇದು ನೋಡ್ತಾ ಇದ್ದಿರಲ್ಲ ಜಯ ಮತ್ತು ವಿಜಯ ಮೂರ್ತಿಗಳು ಮೇಲೆ ಸರಸ್ವತಿಯು ವೀಣೆಯನ್ನು ನುಡಿಸ್ತಾ ಇರತಕ್ಕಂಥ ಒಂದು ಮೂರ್ತಿಯ ಚಿತ್ರ ಉಂಟಲ್ಲಿ ಇದು ವಿಜಯನ ಮೂರ್ತಿ ಇದು ನಾನು ಹೇಳ್ದಂಗೆ ಒಂದು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಯಾವುದೇ ನೀವು ಪುರಾತನ ದೇವಸ್ಥಾನಕ್ಕೆ ಹೋದರೂ ನಿಮಗೆ ದೇವಸ್ಥಾನದ ದ್ವಾರದ ಬಳಿ ಎರಡು ಮೂರ್ತಿಗಳು ಸಿಗುತ್ತೆ ಜಯ ವಿಜಯ ಅಂತೇಳಿ ಅವರ ದ್ವಾರಪಾಲಕರಾಗಿ ಕರೀತಾರೆ ಸುಂದರವಾಗಿ ಮಾಡಿದೆ ನೋಡಿ ಈಗಿನ ಮಾಡರ್ನ್ ಟೆಕ್ನಾಲಜಿ ಮೂಲಕ ಮಾಡಿರ್ತಕ್ಕಂಥ ಸುಂದರಿಯ ಚಿತ್ರ ಸ್ನೇಹಿತರೆ ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬರೋ ಅಡ್ರೆಸ್ನ ಒಂದು ಸತಿ ಹೇಳ್ಬಿಡ್ತೀನಿ ಅರ್ಕಲಗೂಡು ತಾಲೂಕಿನ ರುದ್ರಪಟ್ಟಣ ಅನ್ನೋ ಒಂದು ಹಳ್ಳೀಲಿ ಬರುತ್ತೆ ಅರ್ಕಲಗೂಡು ತಾಲೂಕು ಬರೆದು ಹಾಸನ ಡಿಸ್ಟಿಕ್ಟಲ್ಲಿ ನೀವು ಈ ದೇವಸ್ಥಾನಕ್ಕೆ ಐದರ್ ಅರ್ಕಲಗೂಡಿಗೆ ಬಂದು ಅಥವಾ ಹಾಸನಕ್ಕೆ ಬಂದು ಅಲ್ಲಿಂದ ಅರ್ಕಲಗೂಡು ಅಲ್ಲಿಂದ ನೀವು ಈ ರುದ್ರಪಟ್ಟಣ ಅನ್ನೋ ದೇವಸ್ಥಾನ ಹತ್ರ ಆ ಊರಿಗೆ ಬರ್ಬೋದು ನೀವು ಇಲ್ಲ ಅಂದರೆ ಕೆ ಆರ್ ನಗರಕ್ಕೆ ಬಂದು ಕೆ ಆರ್ ನಗರದಿಂದ ನೀವು ರಾಮನಾಥ್ಪುರಕ್ಕೆ ಬಂದು ರಾಮನಾಥ್ಪುರದಿಂದ ಸತ ಈ ದೇವಸ್ಥಾನಕ್ಕೆ ಬರೋಕ್ಕೆ ನಿಮಗೆ ದಾರಿ ಉಂಟು ಹಾಗೆಯೇ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಬಸ್ಸಿನ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಉಂಟು ಹಾಗಾಗಿ ಮತ್ತು ನಾನು ಕೇಳ್ಪಟ್ಟಂಗೆ ರಾಮನಾಥ್ಪುರದಲ್ಲೂ ಒಂದು ಪುರಾತನ ದೇವಸ್ಥಾನ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಶಿವನ ದೇವಸ್ಥಾನ ಅಂತ ಹೇಳ್ತಾರೆ ಬಟ್ ನಾನು ಆ ದೇವಸ್ಥಾನವನ್ನು ನೋಡಿಲ್ಲ ಹಾಗಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ
ಸೊ ಈ ದೇವಸ್ಥಾನ ಕೂಡ ಬಾಗಲಾಕಿದೆ. ಸೊ ಇನ್ಯಾವತ್ತಾರು ಬಂದಾಗ ತೆಗೆದಾಗ ಬರ್ತೀನಿ ನಾನು. ವೈಲಿನ್ ವಿದ್ವಾನ್ ಕೆ ರಾಘವೇಂದ್ರ ಅವರ ಒಂದು ಪುಸ್ತಳಿ ಇಲ್ಲಿ ನೋಡ್ಬೋದು ನೀವು. ಇದೇ ದೇವಸ್ಥಾನದ ನಿಮ್ಮ ಬಲಭಾಗದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ನೇಹಿತರಲ್ಲಿ ನೋಡ್ತಾ ಇದ್ದೀರಲ್ಲ, ವಿದ್ವಾನ್ ರಾಘವೇಂದ್ರ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಹಾಗೆ ಒಂದ್ಸತಿ ಓದ್ಕೊಳ್ಳಿ. ನೋಡಿದಿರಲ್ಲ ರುದ್ರಪಟ್ಟಣದ ಸಪ್ತಸ್ವರ ಮಂದಿರವನ್ನು. ಯಾವಾಗಲೂ ಹೇಳ್ದಂಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತೇಳಿದರೆ ಪ್ರತಿಸತಿ ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ ಧನ್ಯವಾದಗಳು, ಶುಭ ದಿನ, ಬಾಯ್ ಬಾಯ್.